ಡಿಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಬಿಜೆಪಿಯಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆ ಬೇಕು ಅಂತೇಳಿ ನನ್ನ ಮೇಲೆ ಟಾರ್ಗೆಟ್ ಅನ್ನು ಮಾಡ್ತಾ ಇದ್ದಾರೆ, ದಾಳಿ ನಡೀತಾ ಇದೆ ಅಂತ ಎಲ್ಲ ಹೇಳಿದ್ದಾರೆ. ಏನ್ ಮಾತನಾಡಿದ್ದಾರೆ ನನ್ನ ಸಹೋದ್ಯೋಗಿ ಜೊತೆಗೆ ಬೆಳಗಾವಿಯಲ್ಲಿ ನೋಡೋಣ. ನಿರಂತರವಾಗಿ ವಿರೋಧ ಪಕ್ಷದವರು ಡಿಕೆ ಶಿವಕುಮಾರ್ನ ಟಾರ್ಗೆಟ್ ಮಾಡ್ತಾ ಇರುವಂತೇಳಿ ಬಹಳಷ್ಟು ಆರೋಪಗಳು ಕೇಳಿ ಬರ್ತವೆ. ಈಗಲೇ ಏನಂತಂದ್ರೆ ಸಿಬಿಐದವರು ಮತ್ತೆ ಶಿವಕುಮಾರ್ ಅವರ ಇರತಕ್ಕಂಥ ಏನು ಸಂಸ್ಥೆಗಳ ಮೇಲೆ ರೇಡ್ ಆಗಿರುವಂಥ ಎಲ್ಲ ವಿಚಾರವಾಗಿ ಸ್ವತಃ ಶಿವಕುಮಾರ್ ಅವರು ನಮ್ಮ ಜೊತೆ ಮಾತಾಡಕ್ಕಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಏನು ರೇಟ್ಸ್ ನೋಡಿ, 2020 FIR ಹಾಕಿದ್ರು, ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿದ್ದು ಅಹಮದ್ ಪಟೇಲ್ ಅವರು ಎಲೆಕ್ಷನಲ್ಲಿ. ಅದಾದ್ಮೇಲೆ ನಾನು ನನ್ನ ಮೇಲೆ ಕೇಸ್ ಹಾಕಿ ನಾನು TR ಕಳಿಸಿದಾಗ ಪರ್ಮಿಷನ್ BJP ಗೌರ್ಮೆಂಟೇ ಕೊಟ್ಟರು, ರಾಜ್ಯದಲ್ಲಿ ಯಾರಿಗೂ ಕೊಡಲಿಲ್ಲ, ನಾನೊಬ್ಬನ ಮಾತ್ರ CBI ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಕೊಟ್ಟಾದಮೇಲೆ 2 ವರ್ಷ ಆದಮೇಲೆ ತಿರ್ಗಾ FIR ಹಾಕಿದ್ದಾರೆ. ಅದಾದಮೇಲೆ ಅಷ್ಟೊತ್ತಿಗೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ, ನಾವು ನಮಗೇನು ಬೇಕಾದ್ರೆ ಕರೆದು ಕೇಳ್ಬೋದು. ನನಗೆ ಕೊಟ್ಟಿದ್ದು ನನ್ನ ಕರೆದು ಕೇಳಿಲ್ಲ. ಇನ್ನು ಎಲ್ಲ ಸುತ್ತಮುತ್ತಲಿರೋರು ನನಗೆ 20-30 ವರ್ಷದಿಂದ ನಾನು ಯಾರ್ಯಾರ ಹತ್ರ ವ್ಯವಹಾರ ಮಾಡಿದ್ದೀನಿ, ದುಡ್ಡು ಇಸ್ಕೊಂಡಿದ್ದೀನಿ, ಸಾಲ ಇಸ್ಕೊಂಡಿದ್ದೀನಿ, ಫ್ಲೈಟ್ ಟಿಕೆಟ್ ಕೊಟ್ಟಿದ್ದೀನಿ, ಲಾಯರ್ಗೆ ಬಿಲ್ ಕೊಟ್ಟಿದ್ದೀನಿ, ಅಂಥವ್ರನ್ನೆಲ್ಲ ಕೂಡ ಫೀಸ್ ಕೊಟ್ಟು ಎಲ್ಲ ಕೂಡ ಕರೆದು ಏನು ಹ್ಯಾರಾಸ್ಮೆಂಟು, ಎಲ್ಲಿ ಬಂತು, ಏನು ಬಂತು, ಹೆಂಗೆ ಬಂತು, ನಿಮ್ಮ ಸೋರ್ಸ್ ಏನು ಅಂತೇಳಿ ಎಲ್ಲ ಮಾಡ್ತಾರೆ. ಮಾಡೋದಿದ್ರೆ ಮಾಡಿ ಮುಗಿಸ್ಬಿಡಲಿ, ಏನು ಕಾನೂನಲ್ಲ ಅವ್ರಿಗೆ ಅವಕಾಶ ಇದೆ, ಏನು ಬೇಕಾದ್ರೂ ಮಾಡಲಿ. ಆದರೆ ನಾನು ಒಬ್ಬನೇನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆಮೇಲೆ ಈಗ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದಾರೆ, ಇನ್ಸ್ಟಿಟ್ಯೂಷನ್ಗೆ ಅದಕ್ಕೇನು ಸಂಬಂಧ ಇದೆ? ಸೊ ನನ್ನ ಆಸ್ತಿಗೂ ಇನ್ಸ್ಟಿಟ್ಯೂಷನ್ಗೂ ಏನು ಸಂಬಂಧ ಇದೆ? ಇನ್ಸ್ಟಿಟ್ಯೂಷನ್ ಪಬ್ಲಿಕ್ ಚಾರಿಟಬಲ್ ಕೆಲಸ ನಾವು ಮಾಡ್ತಾಯಿದ್ದೀವಿ. ಏನೇನು ಕೇಳಿದಾರ ನನಗೆ ಗೊತ್ತಿಲ್ಲ. ಏನೋ ನಮ್ಮ ಟ್ರಸ್ಟಿಗಳು ಭೇಟಿ ಮಾಡಿದಾರಂತೆ, ನಮ್ಮ ಸ್ಟಾಫ್ನೇನೋ ಭೇಟಿ ಮಾಡಿದಾರಂತೆ. ಈ ರೀತಿ ಸತತವಾದಂಥ ಕಿರುಕುಳ, ಮಾನಸಿಕವಾದ ಹಿಂಸೆ. ನಾನು ಮಧ್ಯೆ ಒಂದು 4-5 ತಿಂಗಳಲ್ಲಿ ಒಂದು ಕಾಗದನೂ ಬರ್ದೆ ಅವ್ರಿಗೆ, ನೀವೇನಾದ್ರೆ ಎಲೆಕ್ಷನ್ ಆದಮೇಲೆ ಬನ್ನಿ, ಈಗ 3-4 ವರ್ಷದಿಂದ ನೀವೇನು ಮಾಡಲಿಲ್ಲ ಎಷ್ಟು ಅಂತ. ಯಾವ ಡಿಕೆ ಶಿ ಮೇಲಿನ CBI ದಾಳಿಗೆ ಕಾಂಗ್ರೆಸ್ ನಾಯಕರು ಕೂಡ ಖಂಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಏನು ಹೇಳಿದ್ದಾರೆ ಅದನ್ನು ಕೂಡ ನೋಡೋಣ. ಒಂದು ಕಾನ್ಸ್ಟಿಟ್ಯೂಷನಲಿ ಸಾಯುತ್ತಿರುವಂತ ಒಂದು ಸಂಸ್ಥೆ, ಅವರು ಅವ್ರ ಹತ್ರ ಮುಂದೆ ಏನು ಪ್ರಕರಣ ಇದೆ ಅದರ ಮೇಲೆ ಅವ್ರ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಇದು ಶಿವಕುಮಾರ್ ಕೂಡ ಗೊತ್ತಿರುವಂತ ವಿಚಾರ. CBI ದಾಳಿಗೂ BJPಗೂ ಏನು ಸಂಬಂಧ ಇಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಪದೇ ಪದೇ BJPಯನ್ನ ಬೆಟ್ಟು ತೋರಿಸ್ತಾ ಇರುವಂತದ್ದು ಸರಿಯಲ್ಲ. ಹಿಂದೆ ಜನಾರ್ದನ್ ರೆಡ್ಡಿ ಅವರ ಮೇಲೂ CBI ಕೇಸ್ ಆಗಿತ್ತು, ಅವ್ರ ಇಡೀ ಕುಟುಂಬದ ಮೇಲೆ CBI ಕೇಸ್ ಆಗಿತ್ತು, ಮತ್ತೆ ನಮ್ಮ ಸಿದ್ದೇಶ್ ಅವ್ರ ಮೇಲೂ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ. ನಮ್ಮ ಪಾರ್ಟಿಯವ್ರ ಬಗ್ಗೆನೂ ಭಾಳಷ್ಟು ಜನ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ. ಅವಾಗೆಲ್ಲ ಯಾಕೆ ಮಾತಾಡಿಲ್ಲ ಇವರು ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಅವ್ರ ಮೇಲೆ ರೈಡ್ ಆದರೆ ಮಾತ್ರ BJP ಪ್ರೇರಿತ, BJP ಅವರ ಮೇಲೆ ರೈಡ್ ಆದರೆ ಅದ್ಯಾರು ಪ್ರೇರಿತ? ಅದರಿಂದ ಏನು ಸ್ಥಳೀಯ ಸಂಸ್ಥೆಗಳಿದೆ, CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅದು ಸ್ವತಂತ್ರ ಸಂಸ್ಥೆಗಳು. ಅದರ ಮೇಲೆ ಬೆಟ್ ಮಾಡೋ ಮುಖಾಂತರ ಯಾರೂ ಕೂಡ ಈ ಕಾನೂನು ಅಡಿಯಲ್ಲಿ ತಪ್ಪಿಸ್ಕೊಳಕ್ಕೆ ಆಗೋದೇ ಇಲ್ಲ. ನ್ಯಾಯಾಲಯ ಅಂತಿಮ ತೀರ್ಪು ಬರೋವರೆಗೂ ಎಲ್ಲರೂ ಕಾಂಗ್ರೆಸ್ ಅವರು ಕಾದ್ರೆ ಒಳ್ಳೆಯದು. ನ್ಯಾಯಾಲಯ ತೀರ್ಪು ಬರಕ್ಕೆ ಮುಂಚೆನೆ ಈ ಥರ ಪದೇ ಪದೇ BJP ಮೇಲೆ ಹೇಳುವಂಥದ್ದನ್ನು ನಾನು ಖಂಡಿಸ್ತೇನೆ. CBI ಭಾರತೀಯ ಜನತಾ ಪಾರ್ಟಿಯ ಒಂದು ಮಂಚೂಣಿಯ ಘಟಕ ಆಗಿಬಿಟ್ಟಿದೆ. ಅದು ಚುನಾವಣೆ ಸಂದರ್ಭದಲ್ಲಿ ಈ ಮಂಚೂಣಿ ಘಟಕಗಳು ED ಅಂದರೆ ಎಲೆಕ್ಷನ್ ಡಿಪಾರ್ಟ್ಮೆಂಟು, IT ಅಂತ ಹೇಳಿದರೆ ಅವ್ರದ್ದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಭಾರತೀಯ ಜನತಾ ಪಾರ್ಟಿಗೆ ಚಿಲುಮೆ ಮಾಡಿದ್ರಲ್ಲ ಅದನ್ನು ಮಾಡ್ತಕ್ಕಂಥದ್ದು CBI. ಅದೊಂದು ಮಂಚೂಣಿ ಘಟಕ ಆಗಿದೆ. ಭಾರತೀಯ ಜನತಾ ಪಾರ್ಟಿ ವಿರೋಧಿಗಳ ವಿರುದ್ಧ ಬಹಳ ದೊಡ್ಡ ಅಸ್ತ್ರಗಳನ್ನ ಇಟ್ಕೊಂಡು ಭಯ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಇದಕ್ಕೆಲ್ಲ ಭಯ ಬೀಳ್ತಕ್ಕಂಥ ಜನ ಅಲ್ಲ. ಘಬರಾಯಿ ಹುಯಿ ಔರ್ ಛಟ್ಪಟಾಯಿ ಹುಯಿ ಸರ್ಕಾರ ಆಯೆ ದಿನ ಓಚೆ ಹಥಕಂಡೆ ಅಪನಾತಿ ಹೈ. ಕಿತ್ನಿ ಬಾರ್ ರೇಡ್ ಕರೆಂಗೆ ಆಪ್ ಶ್ರೀ DK ಶಿವಕುಮಾರ್ ಕೋ? ತೊ ಏಕ್ CBI ಔರ್ ED ಕಾ ದಫ್ತರ್ ಯಹೀ ಖೋಲ್ ಲೀಜಿಯೇ ಇನ್ಕೆ ಘರ್ ಮೇ. ಹರ್ ರೋಜ್ ಸುಬಹ ಉಠಿಯೇ ಏಕ್ ರೇಡ್ ಕರಿಯೇ, ಕ್ಯೋಂಕಿ ಆಪ್ ಏಕ್ ದರ್ಜನ್ ಬಾರ್ DK ಶಿವಕುಮಾರ್ ಜೀ ಕೋ ರೇಡ್ ಕರ್ ಚುಕೆ ಹೈ ಔರ್ ಏಕ್ ಚೀಜ್ ಆಪ್ಕೋ ಮಿಲಿ ನಹೀ. ಏಕ್ ಹಾರೇ ಹುಯೇ ಲೋಗೋ ಕಿ ಹಾರಿ ಹುಯಿ ಮಾನಸಿಕತಾ ಕೋ ದರ್ಶಾತಾ ಹೈ. ನಾ ಕಾಂಗ್ರೆಸ್ ಕಾ ಕಾರ್ಯಕರ್ತಾ ಡರೇಗಾ, ನಾ ಕಾಂಗ್ರೆಸ್ ಕೆ ಅಧ್ಯಕ್ಷ ಡರೇಂಗೆ, ಪೂರಿ ಕಾಂಗ್ರೆಸ್ ಕಾ ಏಕ್ ಏಕ್ ಸಾಥಿ ದಿಲ್ಲಿ ಸೇ ಲೇಕರ್ ಔರ್ ಕರ್ನಾಟಕ ತಕ್
श्री डीके शिवकुमार के साथ हैं। वैसे भी डीके शिवकुमार जी निडर आदमी हैं, वो कभी डरते हैं भी नहीं, और इस प्रकार के झूठे हथकंडे उन्हें डरा नहीं सकते। सो इंतवकेल भय पड़ोर अल्वे अल्ल अवरु अवर जोतेगे इडी देशदल्लिरुवंत एल्ल कांग्रेस नवरु कूड अवर जोतेगे निंतुकोळ्ळुत्तारे अंत हेळि ಯಾವುದಕ್ಕೆ ನಿಂತುಕೊಳ್ತೀರಾ? ಅದು 75 ಕೋಟಿ ಎಲ್ಲಿಂದ ಬಂತು ಅನ್ನೋದಕ್ಕೆ ಉತ್ತರ ಕೊಡಬೇಕಲ್ವಾ? ಅದನ್ನು ಅವ್ರಿಗೆ ಕೊಡಿ, ಅಷ್ಟೇ ಮುಗಿದೋಯ್ತು. ಅದರಲ್ಲಿ ಏನಿದೆ? ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರೋ, ಅವ್ರ ಪಾಡಿಗೆ ಇವ್ರು ಕೆಲಸ ಮಾಡ್ತಿದ್ದಾರೆ. ಎಷ್ಟೇ ರಾಜಕೀಯ ಪ್ರೇರಿತವಾಗಿದ್ದರೂ ಕೂಡ ತಪ್ಪಾಗಿಲ್ಲ ಅನ್ನೋದಾದರೆ ಎಷ್ಟು ದಿನ ಅಂತ ಇದನ್ನು ಮಾಡೋಕ್ಕಾಗತ್ತೆ? ಇನ್ನು ರಾಮುಲು ಅವರು ಕೂಡ ಸಚಿವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೇಲೆ ಸಿಬಿಐ ದಾಳಿ ನಡೆದಿರುವಂಥದ್ದು, ಇದರ ಬೆನ್ನಲ್ಲೇ ಸಾಕಷ್ಟು ಪರ ವಿರುದ್ಧ ಚರ್ಚೆಗಳು ನಡೀತಿದ್ದವು. ಸಚಿವರು ಅಂತ ಶ್ರೀರಾಮುಲು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯ ಅಣ್ಣ ಅಂತ ಕರೀತಾ ಇದ್ರು ತಮ್ಮನ್ನ, ಅವರ ಒಂದು ಕೆಲವು ಇನ್ಸ್ಟಿಟ್ಯೂಷನ್ಗಳ ಮೇಲೆ ಸಿಬಿಐ ದಾಳಿ ಆಗಿದ್ದು ರಾಜಕೀಯ ಪ್ರೇರಿತ ಅಲ್ಲ. ಯಾವುದೇ ದಾಳಿಗಳಾಗಲಿ, ಅದು ಇನ್ಕಮ್ ಟ್ಯಾಕ್ಸ್ ದಾಳಿ ಆಗಲಿ, ಸಿಬಿಐ ದಾಳಿ ಆಗಲಿ, ಇನ್ನೊಂದು ದಾಳಿ ಆದರೆ ಕೂಡ ಅದು ಬಿಜೆಪಿ ಪಕ್ಷಕ್ಕೆ ಬಣ್ಣ ಹಚ್ಚೋದು ಯಾರು ಬೇಕಲಿಲ್ಲ. ಯಾಕಂದ್ರೆ ಇವತ್ತು ನಿಮ್ಮದು ಎಲ್ಲ ಒಂದು ಕಡೆ ನೀವು ಮಾಡಿದಂಥ ಕಾನೂನು ಬಾಹಿರವಾದಂಥ ಕೆಲಸಗಳು, ಕಾನೂನು ಬಾಹಿರವಾದಂಥ ಕೆಲವೊಂದು ದಾಖಲಾತಿಗಳು ಮುಚ್ಚಿಡುವಂಥ ಕೆಲಸ ಆಗಿರ್ಬೋದು. ಇವತ್ತೆಲ್ಲ ಕೂಡ ಸಿಬಿಐ ದಾಳಿಗಳು, ಇನ್ಕಮ್ ಟ್ಯಾಕ್ಸ್ಗಳು ದಾಳಿ ಮಾಡಬೇಕಂದ್ರೆ ಪಟ್ಟಂದೇಳಿ ದಾಳಿ ಮಾಡೋರಲ್ಲ, ಎಲ್ಲ ದಾಖಲಾತಿಗಳು ಇಟ್ಕೊಂಡೇ ದಾಳಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ ದಾಳಿ ಆಗಿದೆ ಅಂತ ಹೇಳಿ ಇವತ್ತು ಬಿ ಜೆ ಪಿ ಮೇಲೆ ತಾವು ಏನು ಹಾಕ್ತಾಯಿದ್ರು, ನಿಮ್ಮ ಸರ್ಕಾರಗಳಿದ್ದು ನಿಮ್ಮದು ಕೇವಲ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳು ಆಗ್ತಾಯಿದ್ರು ಕೂಡ ನಾವು 10 ವರ್ಷಗಳಿಂದ ಮಾತ್ರ ನಾವು ಅಧಿಕಾರದಲ್ಲಿದ್ವಿ, ಇಷ್ಟು ವರ್ಷಗಳ ಕಾಲ ತಾವೇ ಇದ್ರಲ್ಲ, ಇದ್ದಂಥ ಟೈಮಲ್ಲಿ ದಾಳಿ ಆದಂಥ ಟೈಮಲ್ಲಿ ನಾವು ಯಾವತ್ತೂ ಕಾಂಗ್ರೆಸ್ಸರು ಪ್ರಚೋದನೆಯಿಂದನೇ ದಾಳಿ ಆಗ್ತಾಯಿದೆ ಅಂತ ಹೇಳಕ್ಕೆ ಹೋಗಲಿಲ್ಲ. ಇವತ್ತು ಆಗ್ತಾ ಇರೋಂಥದ್ದು ನಿಮ್ಮ ಎಲ್ಲೋ ಒಂದು ಕಡೆ ತಪ್ಪುಗಳು ದಾಖಲಾತಿಗಳನ್ನು ಮುಚ್ಚಿಟ್ಟಿರೋಕ್ಕೋಸ್ಕರವಾಗಿ ಕಾನೂನು ಪ್ರಕಾರವಾಗಿ ಅವರು ದಾಳಿಯನ್ನು ಮಾಡೋಂಥ ಕೆಲಸ ಮಾಡಿದಾರ. ಕೇವಲ ಬಿ ಜೆ ಪಿ ಮೇಲೆ ನೀವು ಆಪಾದನೆ ಮಾಡೋದ್ರಿಂದ ಇದನ್ನು ಮುಚ್ಚಿಟ್ಕೊಳಕ್ಕೆ ಸಾಧ್ಯ ಆಗುತ್ತೆನಾ? ಸತ್ಯ ಅನ್ನಂಥದ್ದು ಯಾವತ್ತೂ ಮುಚ್ಚಿಟ್ಕೊಳಕ್ಕಾಗಲ್ಲ. ಹಾಗಾದ್ರೆ ಈಗ ಪರಿಶೀಲನೆ ಅಥವಾ ದಾಳಿ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಆಗ್ತಿದೆ, ಇದರಲ್ಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಅಂತೀರಿ? ಅಂದರೆ ಬಿ ಜೆ ಪಿ ಪಾರ್ಟಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಏನು ವೈಯಕ್ತಿಕವಾದಂಥ ಸಂಬಂಧಗಳು ಏನಿದಾವ? ನಮಗೆ ಅವರಿಂದ ಏನು ಲಾಭ ಏನಾಗಿದೆ? ಅವ್ರದ್ದು ಒಂದು ಪಾರ್ಟಿಯಲ್ಲಿದ್ದಾರೆ, ನಾವೇ ಒಂದು ಪಾರ್ಟಿಯಲ್ಲಿದ್ವಿ, ಕೇವಲ ನಮ್ಮ ಸರ್ಕಾರ ಕೇಂದ್ರದಲ್ಲಿದೆ ಅಂತೇಳಿ ಇವತ್ತು ನಮ್ಮ ಸರ್ಕಾರದ ಮೇಲೆ ಇವತ್ತು ಆಪಾದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ ಡಿ ಕೆ ಶಿವಕುಮಾರ್ ಅವರು ಬಹುಶಃ ನೆನಪಿಡ್ಕೋಬೇಕು, ನಿಮಗೆ ಇಷ್ಟು ವರ್ಷಗಳ ಕಾಲ ನಿಮ್ಮ ಸರ್ಕಾರ ಇದ್ದಂಥ ಟೈಮಲ್ಲಿ ನಮ್ಮ ಮಂತ್ರಿಗಳ ಮೇಲೆ, ನಮ್ಮ ಎಮ್ ಎಲ್ ಎಗಳ ಮೇಲೆ ದಾಳಿ ಮಾಡಿಲ್ಲನ? ಇವತ್ತು ನಾವೇನೋ ಅವತ್ತಿನ ಸಂದರ್ಭದಲ್ಲಿ ನಾವು ನಿಮ್ಮ ಮೇಲೆ ಆರೋಪಣೆ ಮಾಡಕ್ಕೆ ಹೋದ್ವಿ ಕೇವಲ ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ರಾಜಕೀಯ ಲಾಭ ಪಡ್ಕೋಬೇಕಂದೇಳಿ. ಅದೇ ಒಂದು ಸ್ವಂತ ನಿಮ್ಮ ಸ್ವಂತ ಕಾರಣದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ನೀವು ಆರೋಪಣೆ ಮಾಡುವಂಥ ಕೆಲಸ ಮಾಡಿದ್ರೆ ಇದು ಸರಿಯಲ್ಲ. ಸರ್, ಹಿಂದೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ದಾಳಿ ಆದಾಗಲೂ ಕೂಡ ಅವತ್ತು ಅವತ್ತಿನ ಕೇಂದ್ರ ಸರ್ಕಾರದ ವಿರುದ್ಧ ಇದೇ ರೀತಿಯ ವಾಗ್ದಾಳಿಗಳು ನಡೆದಿದ್ದು ವೈಯಕ್ತಿಕ ರಾಜಕೀಯ ಟಾರ್ಗೆಟ್ ಅನ್ನುವಂಥ ಅವತ್ತು ಇದ್ದಂಥ ಪರಿಸ್ಥಿತಿಯಲ್ಲಿ ಅವತ್ತು ರಾಜಕೀಯವಾಗಿ ಮಾಡಿದ